ಶಿಸ್ತಿನಿಂದ ತೆರಿಗೆ ಕಟ್ಟಿದ ರಾಜ್ಯಗಳಿಗೆ ಅನುದಾನವನ್ನ ನೀಡಬೇಕು ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಆದ್ರೆ ಹೆಚ್ಚು ತೆರಿಗೆ ಕಟ್ಟಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಏರ್ಪೋರ್ಟ್ ನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಸ್ತಿನಿಂದ ಯಾರು ತೆರಿಗೆಯನ್ನು ಕಟ್ತಾ ಇದ್ದಾರೆ ಅವರಿಗೆ ತೆರಿಗೆಯನ್ನು ಕೊಡಬೇಕು, ಹೆಚ್ಚು ತೆರಿಗೆ ಕಟ್ಟಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಮಗೆ ಬರಬೇಕಾದ ಅನುದಾನದ ಬಗ್ಗೆ ಜನರಿಗೆ ತಿಳಿಸಬೇಕಲ್ವಾ? ನಮ್ಮ ಪಾಲಿನ ಹಣ ಬಂದ್ರೆ ಗ್ಯಾರಂಟಿ ಜೊತೆ ಅಭಿವೃದ್ಧಿಗೂ ಕೂಡ ಹಣ ಆಗುತ್ತೆ. ನಮ್ಮ ಎಂಪಿಗಳು, ಕೇಂದ್ರ ಸಚಿವರು ಬಾಯಿ ತೆಗೆಯುತ್ತಲೇ ಇಲ್ಲ ಅಂತ ಹೇಳಿದ್ದಾರೆ ಎಂಬಿ ಪಾಟೀಲ್. ಟ್ಯಾಕ್ಸ್ ಬರುವಂತ ಆದಾಯ ಇದು ಆಯಾ ರಾಜ್ಯಗಳು ಏನು ಟ್ಯಾಕ್ಸ್ಗಳನ್ನು ಕಟ್ಟಿದ್ದಾರೆ ಅದರ ಸರಾಸರಿ ಎಷ್ಟಿದೆ ಅದರ ತಕ್ಕಂತೆ ಇವತ್ತಿನ ದಿವಸ ನಮಗೆ ಆ ರಾಜ್ಯಕ್ಕೆ ಹಣವನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಯಾರು ರಾಜ್ಯಗಳು ಶಿಸ್ತಿನಿಂದ ಇವತ್ತು ಅಭಿವೃದ್ಧಿ ಪರ ಇರ್ತಾರೆ ಅವನ್ನ ಸ್ವಾಭಾವಿಕವಾಗಿ ಅವರು ಜಾಸ್ತಿ ಟ್ಯಾಕ್ಸನ್ನು ಇದು ಮಾಡಿಕೊಟ್ಟಿರ್ತಾರೆ. ಅದು ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತೊಂದು ಇರ್ಬೋದು ರಾಜ್ಯಗಳು. ನೀವು ಅದನ್ನು ಮಾನದಂಡವಾಗಿ ಇಟ್ಕೊಳ್ಳದೆ ಇವತ್ತು ಯಾವ ರಾಜ್ಯಗಳು ಒಳ್ಳೆ ರೀತಿಯ ಪರ್ಫಾರ್ಮಿಂಗ್ ಮಾಡಿ ಟ್ಯಾಕ್ಸ್ ಕಲೆಕ್ಷನಲ್ಲಿ ಜಾಸ್ತಿ ಟ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರಿಗೆ ಅನ್ಯಾಯ ಮಾಡಿ ನೀವು ಶಿಸ್ತಿನಿಂದ ತೆರಿಗೆ ಕಟ್ಟಿದ ರಾಜ್ಯಗಳಿಗೆ ಅನುದಾನವನ್ನ ನೀಡಬೇಕು ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಆದ್ರೆ ಹೆಚ್ಚು ತೆರಿಗೆ ಕಟ್ಟಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಏರ್ಪೋರ್ಟ್ ನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಸ್ತಿನಿಂದ ಯಾರು ತೆರಿಗೆಯನ್ನು ಕಟ್ತಾ ಇದ್ದಾರೆ ಅವರಿಗೆ ತೆರಿಗೆಯನ್ನು ಕೊಡಬೇಕು, ಹೆಚ್ಚು ತೆರಿಗೆ ಕಟ್ಟಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಮಗೆ ಬರಬೇಕಾದ ಅನುದಾನದ ಬಗ್ಗೆ ಜನರಿಗೆ ತಿಳಿಸಬೇಕಲ್ವಾ? ನಮ್ಮ ಪಾಲಿನ ಹಣ ಬಂದ್ರೆ ಗ್ಯಾರಂಟಿ ಜೊತೆ ಅಭಿವೃದ್ಧಿಗೂ ಕೂಡ ಹಣ ಆಗುತ್ತೆ. ನಮ್ಮ ಎಂಪಿಗಳು, ಕೇಂದ್ರ ಸಚಿವರು ಬಾಯಿ ತೆಗೆಯುತ್ತಲೇ ಇಲ್ಲ ಅಂತ ಹೇಳಿದ್ದಾರೆ ಎಂಬಿ ಪಾಟೀಲ್. ಟ್ಯಾಕ್ಸ್ ಬರುವಂತ ಆದಾಯ ಇದು ಆಯಾ ರಾಜ್ಯಗಳು ಏನು ಟ್ಯಾಕ್ಸ್ಗಳನ್ನು ಕಟ್ಟಿದ್ದಾರೆ ಅದರ ಸರಾಸರಿ ಎಷ್ಟಿದೆ ಅದರ ತಕ್ಕಂತೆ ಇವತ್ತಿನ ದಿವಸ ನಮಗೆ ಆ ರಾಜ್ಯಕ್ಕೆ ಹಣವನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಯಾರು ರಾಜ್ಯಗಳು ಶಿಸ್ತಿನಿಂದ ಇವತ್ತು ಅಭಿವೃದ್ಧಿ ಪರ ಇರ್ತಾರೆ ಅವನ್ನ ಸ್ವಾಭಾವಿಕವಾಗಿ ಅವರು ಜಾಸ್ತಿ ಟ್ಯಾಕ್ಸನ್ನು ಇದು ಮಾಡಿಕೊಟ್ಟಿರ್ತಾರೆ. ಅದು ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತೊಂದು ಇರ್ಬೋದು ರಾಜ್ಯಗಳು. ನೀವು ಅದನ್ನು ಮಾನದಂಡವಾಗಿ ಇಟ್ಕೊಳ್ಳದೆ ಇವತ್ತು ಯಾವ ರಾಜ್ಯಗಳು ಒಳ್ಳೆ ರೀತಿಯ ಪರ್ಫಾರ್ಮಿಂಗ್ ಮಾಡಿ ಟ್ಯಾಕ್ಸ್ ಕಲೆಕ್ಷನಲ್ಲಿ ಜಾಸ್ತಿ ಟ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರಿಗೆ ಅನ್ಯಾಯ ಮಾಡಿ ನೀವು ಶಿಸ್ತಿನಿಂದ ತೆರಿಗೆ ಕಟ್ಟಿದ ರಾಜ್ಯಗಳಿಗೆ ಅನುದಾನವನ್ನ ನೀಡಬೇಕು ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಆದ್ರೆ ಹೆಚ್ಚು ತೆರಿಗೆ ಕಟ್ಟಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಏರ್ಪೋರ್ಟ್ ನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಸ್ತಿನಿಂದ ಯಾರು ತೆರಿಗೆಯನ್ನು ಕಟ್ತಾ ಇದ್ದಾರೆ ಅವರಿಗೆ ತೆರಿಗೆಯನ್ನು ಕೊಡಬೇಕು, ಹೆಚ್ಚು ತೆರಿಗೆ ಕಟ್ಟಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಮಗೆ ಬರಬೇಕಾದ ಅನುದಾನದ ಬಗ್ಗೆ ಜನರಿಗೆ ತಿಳಿಸಬೇಕಲ್ವಾ? ನಮ್ಮ ಪಾಲಿನ ಹಣ ಬಂದ್ರೆ ಗ್ಯಾರಂಟಿ ಜೊತೆ ಅಭಿವೃದ್ಧಿಗೂ ಕೂಡ ಹಣ ಆಗುತ್ತೆ. ನಮ್ಮ ಎಂಪಿಗಳು, ಕೇಂದ್ರ ಸಚಿವರು ಬಾಯಿ ತೆಗೆಯುತ್ತಲೇ ಇಲ್ಲ ಅಂತ ಹೇಳಿದ್ದಾರೆ ಎಂಬಿ ಪಾಟೀಲ್. ಟ್ಯಾಕ್ಸ್ ಬರುವಂತ ಆದಾಯ ಇದು ಆಯಾ ರಾಜ್ಯಗಳು ಏನು ಟ್ಯಾಕ್ಸ್ಗಳನ್ನು ಕಟ್ಟಿದ್ದಾರೆ ಅದರ ಸರಾಸರಿ ಎಷ್ಟಿದೆ ಅದರ ತಕ್ಕಂತೆ ಇವತ್ತಿನ ದಿವಸ ನಮಗೆ ಆ ರಾಜ್ಯಕ್ಕೆ ಹಣವನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಯಾರು ರಾಜ್ಯಗಳು ಶಿಸ್ತಿನಿಂದ ಇವತ್ತು ಅಭಿವೃದ್ಧಿ ಪರ ಇರ್ತಾರೆ ಅವನ್ನ ಸ್ವಾಭಾವಿಕವಾಗಿ ಅವರು ಜಾಸ್ತಿ ಟ್ಯಾಕ್ಸನ್ನು ಇದು ಮಾಡಿಕೊಟ್ಟಿರ್ತಾರೆ. ಅದು ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತೊಂದು ಇರ್ಬೋದು ರಾಜ್ಯಗಳು. ನೀವು ಅದನ್ನು ಮಾನದಂಡವಾಗಿ ಇಟ್ಕೊಳ್ಳದೆ ಇವತ್ತು ಯಾವ ರಾಜ್ಯಗಳು ಒಳ್ಳೆ ರೀತಿಯ ಪರ್ಫಾರ್ಮಿಂಗ್ ಮಾಡಿ ಟ್ಯಾಕ್ಸ್ ಕಲೆಕ್ಷನಲ್ಲಿ ಜಾಸ್ತಿ ಟ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರಿಗೆ ಅನ್ಯಾಯ ಮಾಡಿ ನೀವು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.